ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಬನ್ನಿ ವೀಕ್ಷಕರೇ, ಈ ಹೊತ್ತಿನ ಪ್ರಮುಖ ಸುದ್ದಿಗಳಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ. ವಿಜಯಪುರ ನಗರದಲ್ಲಿ ಅಕ್ರಮ ಅಂಗಡಿಗಳನ್ನ ತೆರವುಗೊಳಿಸಲಾಗ್ತಾ ಇದೆ. ಮಹಾನಗರ ಪಾಲಿಕೆಯ ವತಿಯಿಂದ ಈ ಮುಂಚೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಹೀಗಾಗಿ ಅದಕ್ಕೆ ಕ್ಯಾರೆ ಅನ್ನದಂತಹ ಅಂಗಡಿಗಳನ್ನ ಇಂದು ಮುಂದೆ ನಿಂತು ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ಇವೆ ಆ ತೆರವುಗೊಳಿಸ್ತಾರುವಂತಹ ದೃಶ್ಯಗಳ ಜೊತೆಗೆ ಅಲ್ಲಿ ಯಾರೆಲ್ಲ ಉಪಸ್ಥಿತರಿದ್ದಾರೆ ಅನ್ನೋದನ್ನ ನೋಡೋಣ. ಮುಸ್ಲಿಮರು ಭಾವೈಕ್ಯತೆಯಿಂದ ಇರಬೇಕು ಅಂತ ಯು ಟಿ ಖಾದರ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಜನರಲ್ಲಿ. ಈ ಬಸವಣ್ಣನವರಿಗೆ ಅವಮಾನ ಆಗೋ ರೀತಿಯಲ್ಲಿ ಮಾತನಾಡೋದು ಅಥವಾ ಮುಸ್ಲಿಮರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದು, ಬೇರೆ ಬೇರೆ ತರಹದ ಸನ್ನಿವೇಶಗಳು ಸೃಷ್ಟಿಯಾಯಿತು ಅಂತ ಅಂದರೆ ಅಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟನ್ನು ತೋರಿಸಬೇಕು ಅನ್ನುವಂತಹ ಕರೆ ಕೊಟ್ಟಿದ್ದಾರೆ. ಬನ್ನಿ ಹಾಕಾದ್ರೆ ಏನು ಹೇಳ್ತಾರೆ ಯು ಟಿ ಖಾದರ್ ಕೇಳೋಣ. ಹಿಂದೆ ಕ್ರಿಸ್ತರಿಗಾದಂಥ ಅವಮಾನ ಆಗಲಿ, ಆದರೆ ಅವರೆಲ್ಲ ನೋಡಿ ಅವರೆಲ್ಲ ಸಂದೇಶ ಇದೆ, ನನಗೆ ಯಾರು ಅವಮಾನ ಮಾಡಿದ್ದಾರೆ, ನನಗೆ ಯಾರು ತೊಂದರೆ ಕೊಟ್ಟಿದ್ದಾರೆ, ಅವರೆಲ್ಲ ಕೂಡ ಶ್ರಮಿಸುವಂಥ ಮಾನ ಆದ ಕಾರಣ ಜಗತ್ತು ಅವರು ಆಧರಿಸುವಂತೆ ಕಲಿಸುತ್ತೆ ಮಾಡ್ತದೆ. ಅಲ್ಲಾಹ್ ತಾಲಾನಿಗೆ ದೇವರಿಗೆ ನಮ್ಮನ್ನು ಶ್ರಮಿಸ್ತಾರೆ ಮತ್ತು ನಾವು ಯಾಕೆ ಇವರನ್ನು ಶ್ರಮಿಸಿದ್ದೀವಿ ಆಗುವುದಿಲ್ಲ ಅಂತ ವಿಚಾರಕ್ಕೆ ಕಾಣಬೇಕು. ಆದ ಕಾರಣ ಒಬ್ಬರನ್ನು ಶ್ರಮಿಸುವಂತ ಅರ್ಥ ಮಾಡಿರುವ ವಿಚಾರ ನಾವು ಮಾಡಿ ಯಾರಾದ್ರಿಂದ ಬೈದಾಗ ಅವನಿಗೆ ಹಿಂದೆ ಬೈಲಿಕ್ಕೆ ಕಷ್ಟ ಇಲ್ಲ. ಸಣ್ಣ ಮಗುವಿಗೂರಿಂದ ಬೈಬೋದು, ಹಿಂದೆ ಉತ್ತರ ಕೊಡ್ಬೋದು, ಅದಕ್ಕೆ ದೊಡ್ಡ ನಾವು ಇಷ್ಟು ಕಲಿಬೇಕು, ದೊಡ್ಡ ಜನ ಆಗಬೇಕು, ಇಷ್ಟು ಊಟ ಮಾಡಿ ಏನಾಗತ್ತೆ ಅಂತ ನೀವು ಸಣ್ಣ ಮಗುವಿಗೆ ಬೈಲಿ, ಮಗನಿಗೆ ಹಿಂದೆ ಬೈತದೆ. ಅದು ಯಾರ್ದು ಬೈದಾಗ ನೆಗಡಿಕೊಂಡು ಅವನ ಬೆನ್ನು ತಟ್ಟಿ ಅಲ್ಲ ಅವ್ರು ಏನಾದ್ರೂ ಒಳ್ಳೆ ಬುದ್ಧಿ ಕೊಡಲಿ ಅಂತ ಮುದ್ದೆ ಹೋಗ್ತೀರಲ್ಲ, ಅದು ನಿಮ್ಮ ನಿಜವಾದ ವ್ಯಕ್ತಿತ್ವ ಆ ವ್ಯಕ್ತಿತ್ವ ಅವರು ಇಷ್ಟು ಬೇಕಂತ ಹೇಳಿ ಅದು ಮಾತ್ರ ನಿಮ್ಮ ದೊಡ್ಡ
ಸ್ಥಾನ ಕಿತ್ತುಕೊಂಡು ಹೋಗುವ ವಿಚಾರದಲ್ಲಿ ಮಾನವೀಯತೆ ಗುಣಗಳೆಲ್ಲ ಕೂಡ ಮೈಗೂಡಿಸಿಕೊಂಡು ಹೋಗಬೇಕು. ಇವೆಲ್ಲ ಯೋಜನೆಗಳನ್ನು ಆಗ್ಬೇಕು ಅಂತ ಹೇಳಿ ನಾನು ಇವತ್ತು ಬಹುಶಃ ನಮ್ಮಲ್ಲಿ ಪ್ರೀತಿ ಪ್ರಭಾವ ಕಂಡಿದ್ದಾರೆ. ಒಂದು ನನ್ನ ನೂತನಾಗಿ ಕಂಡಿದ್ದಾರೆ, ಎರಡು ನನ್ನ ಶಾಸಕರಾಗಿದೆ, ಮಂತ್ರಿ ಆಗಿದೆ, ಈಗ ರಾಜ್ಯದ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ, ಅದಕ್ಕಾಗಿ ಕಂಡಿದ್ದಾರೆ. ಅದಕ್ಕಿಂತ ಜಾಸ್ತಿ ನಾನು ನ್ಯಾಯಕ್ಕೆ ಬಸವಪ್ರಾಯವಾಗಿ ಮಾಡಿಕೊಂಡು ಪಾರ್ಟಿ ಕಟ್ಕೊಂಡು ಹೇಳಿದ್ರು ನಾನು ಕೂಡ ಕಾರ್ಯಕ್ರಮಕ್ಕೆ ಬರಲೇಬೇಕಂತ. ಅದು ನನಗೆ ನನ್ನ ಚಾಮರಾಜನಗರದಲ್ಲಿ ಡಿಸ್ಟ್ರಿಕ್ಟ್ ಕಾರ್ಯಕ್ರಮಕ್ಕೆ ನಾನು ಅಲ್ಲಿಗೆ ಹೋಗದೆ ಗೊತ್ತಿಲ್ಲ, ನಿಮ್ಮನ್ನು ಅಲ್ಲಿ ಹೋಗಲೇಬೇಕು ಅಂತ ಹೇಳಿಕೊಂಡು ಘೋಷ ಅತ್ಯಂತ ಪ್ರೀತಿಯಿಂದವನ್ನು ನಾವು ಘೋಷ ಆಹ್ವಾನಿಸಿದ್ದಾರೆ. ಯಾಕೆ ಅಂತ ಹೇಳಿದರೆ ಬರೀ ಸಭಾಧ್ಯಕ್ಷನಾಗಿ ಕಲಿಯುವಂಥದ್ದಲ್ಲ, 30-35 ವರ್ಷಗಳಿಂದ ನಿಮ್ಮಾಗೆ ನಾನು ಕೂಡ ಕಡೆ ಸೀಟಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತೇನೆ. 30-35 ವರ್ಷಗಳಿಂದ ನಿಮ್ಮಾಗೆ ಆ ಕಡೆ ಸೀಟಲ್ಲಿ ಕೂತ್ಕೊಂಡ ಯುವತಿಗಾದ ಇವತ್ತು ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳುವುದಾದರೆ ಅದು ಯುವತಿಗಾದ ಮಾತ್ರ ಅಲ್ಲ, ಅಲ್ಲಾಹು ತಾಲ ದೇವರು ನಿಮ್ಗೆಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾರೆ, ನೀವು ಸ್ಥಾನಕ್ಕೆ ಹೋಗಬೇಕು. ಯೂಟ್ಯೂಬ್ ಪತ್ರಕರ್ತನೊಬ್ಬ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಶಾಲೆಯಲ್ಲಿ ತೆರಳಿ 1.5 ಲಕ್ಷ ರೂಪಾಯಿಗೆ ಬೇಡಿಕೆಯನ್ನು ಇಡ್ತಾರೆ. ಇದಕ್ಕೆ ನಿರಾಕರಿಸಿದಂತಹ ಆ ವ್ಯಕ್ತಿಯ ಮೇಲೆ ಈತ ಗುಂಡಾ ವರ್ತನೆಯನ್ನು ಸಹ ತೋರಿಸಿದ್ದಾನೆ. ಹೀಗಾಗಿ ಆ ಪತ್ರಕರ್ತ ಶಕ್ತಿಕುಮಾರ್ ಎಂಬಾತ ಪತ್ರಕರ್ತನ ಮೇಲೆ ಕೇಸ್ ಸಹ ದಾಖಲಾಗಿದೆ. ಪುನಃ ಹಾಗಾದ್ರೆ ಯಾವ ರೀತಿ ಹಾರಾಟ ನಡೆಸ್ತಾ ಇದ್ದ ಆ ವ್ಯಕ್ತಿ ಅನ್ನೋದನ್ನ ನೋಡೋಣ. ನಾನು ಗುಂಡ ಕರ್ಸ್ತಿಲ್ಲ, ನೀನ್ ಗಾಡಿ ಒಳಗೆ ಹೆಂಗ್ ಬಂದ್ರೆ ಬರೋರಿ ನಿಮ್ಗೆ ಯಾರು ಪರ್ಮಿಷನ್ ಪರ್ಮಿಷನ್ ಲೆಟರ್ ಏನ ಸುಪ್ರೀಂ ಕೋರ್ಟ್ ಆದೇಶ ಐತೆ ನಿನ್ನಿಂದಲ್ ಐತೆ ಎಲ್ಲಿ ಬೇಕಾ ಬರ್ಬೋದು ಅಂತ. ಯಾರು ನಾವು ಪತ್ರಕರ್ತ ಮಾಧ್ಯಮ ನಿಂದ ಲೋಗೋ ತೋರ್ಸು, ನಿಮ್ದು ಐಡಿ ಕಾರ್ಡ್ ತೋರ್ಸು, ಐಡಿ ಕಾರ್ಡ್ ತೋರ್ಸ, ನಿಂದ ಎಲ್ಲಿ ರಿಜಿಸ್ಟರ್ ಆಗಿ ತೋಂಬ ಯಾರು ಐಡಿ ಕಾರ್ಡ್ ತೋರ್ಸು, ನಿನ್ ತೋರ್ಸ ನಂದು ಐಡಿ ಕಾರ್ಡ್ ಅಲ್ಲಿ ಒಬ್ಬ ತೋರ್ಸ. ನಾನು ನಿಮಗೆ ತೋರಿಸೋ ಅವಶ್ಯಕತೆ ಇಲ್ಲ, ಪತ್ರಕರ್ತರ ಭಾಷೆ ನಾವೇನು ಮಾತಾಡೋ ಭಾಷೆ ಯಾವ ಭಾಷೆ ಯಾವ ಭಾಷೆ ಪರ್ಮಿಷನ್ ತಗೊಂಡಿದ್ರೆ ಯಾವ ಭಾಷೆ ಮಾತಾಡ್ಬೇಕು, ಪರ್ಮಿಷನ್ ತಗೊಂಡಿದ್ರೆ ಯಾವ ಭಾಷೆ ಮಾತಾಡ್ಬೇಕು, ಮಾತಾಡ್ಬಿಟ್ರೆ ಯಾವಾಗ್ಲೂ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ. ಬಂದವರೆಲ್ಲ 5 ಲಕ್ಷ ಕೇಳಿದ್ರೆ 5 ಲಕ್ಷ ಕೊಟ್ಟಿಲ್ಲ ಅಂತ ಹೇಳಲ್ಲ. ಯಾರು ನೀವು ಯಾವ್ ಮಾತಾಡೋದು, ನೀವೇನ್ ಕೇಳಕತ್ತಿ, ನಾವು ಕೇಳಕತ್ತಿ, ನೀವು ರಿಸ್ಪೆಕ್ಟ್ ಕೊಟ್ರೆ ನಾನು ರಿಸ್ಪೆಕ್ಟ್ ಕೊಟ್ಟೆ. ನಾನೇನ್ ಕೇಳಿದೆ, ನಿಮ್ಗೆ ಏನಾರು ಬಂದು ಕೇಳಿದೆ, ನಾನು ಒಳಗೆ ಹಾಕ್ಬಿಟ್ರಿ, ನಾನು ನಿಮ್ಗೆ ಕೇಳಿದೆ ಒಬ್ಬರು ಪಾಲಕರಾಗಿರ್ಬೇಕು ಅಧಿಕಾರಿಗಳನ್ನೇ ಕರ್ಕೊಂಡು. ಆಮೇಲೆ ನೀವು ಫಸ್ಟ್ ಒಳ್ಳೆ ಇರ್ರಿ, ಪತ್ರಕರ್ತರ ಮರ್ಯಾದೆ ಹಾಳು ಮಾಡಬೇಡಿ, ಪತ್ರಕರ್ತರ ಮರ್ಯಾದೆ ಹಾಳು ಮಾಡಕತ್ತೀನಿ. ಸರ್ಕಾರ ಖಾಲಿ ಕೊಟ್ಟು ಹೇಳ್ತಕ್ಕಂತ ನಮ್ಗೆ ಸರ್ಕಾರ ತೆಗೆದುಕೊಂಡ್ರೆ
ಫಸ್ಟ್ ಬಟನ್ ರೆಕಾರ್ಡ್ ಮಾಡಕ್ಕೆ ಸರ್ ಕೂಲಿ ಬಂದಿರ್ ನೀವು ಕೂಲಿ ಬಂದಿರ ಅವ್ರಿಗ ಮಾಡಕ್ ಬಂದಿಲ್ಲ ಫಸ್ಟ್ ಬಟನ್ ಹಾಕೋದು ತೋರಿಸ್ತಾರ ನೀವು ಹೇಳ್ಕೊಡ್ತಾರೆ ನೀವು ರಿಪೋರ್ಟ್ ಬಟನ್ ಹಾಕೊಂಡು ಅವ್ರಿಗೆ ಫಸ್ಟ್ ಅವ್ರು ನಿಮ್ಕಿನ ದೊಡ್ಡ ದೊಡ್ಡ ರಿಪೋರ್ಟ್ ಕೊಡ್ತದ್ರೆ ಓರಿ 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 ನಿಮ್ದು ಅಕ್ಕಿ ಕಪ್ಪಿತಾವ್ ಗುರುತಾಡಿಸೋರಿ ಸ್ಕೂಲ್ ಸ್ಟೂಡೆಂಟ್ ನಿಮ್ ನೋಡಿ ಕಲಿತಾರೆ ಫಸ್ಟ್ ಬಟನ್ ಹಾಕೊಂಡು ಡಿಸಿಪ್ಲಿನ್ ಆಗಿರಿ ಸಿಎಂ ಸಿದ್ದರಾಮಯ್ಯ ಅವರು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಥವಾ ಬೇರೆ ಯಾರಿಗೂ ಕೂಡ ರಾಜೀನಾಮೆ ಕೊಡಿ ಅಂತ ಕೇಳುವ ನೈತಿಕತೆ ಇಲ್ಲ, ಅದನ್ನ ಅವರು ಕಳ್ಕೊಂಡಿದ್ದಾರೆ ಅಂತ ಮಾಜಿ ಸಂಸದ ಭಗವಂತ ಕುಬಾರ್ ಅವರು ಹೇಳಿದ್ದಾರೆ. ಇನ್ನು ಅವ್ರು ಹೇಳೋ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಅವರು ಮೊದಲು ರಾಜೀನಾಮೆ ಕೊಡಬೇಕಾಗಿದೆ, ಬೇರೆಯವ್ರಿಗೆ ಕೊಡೋಕ್ಕೂ ಮುಂಚೆ ಅವರು ಮೊದಲು ತಾವೇನು ಮಾಡಿದ್ದಾರೆ ಅನ್ನೋದನ್ನ ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಬನ್ನಿ ಹಾಗಾದ್ರೆ ಏನು ಹೇಳ್ತಾರೆ ಮಾಜಿ ಸಂಸದರು ನೋಡೋಣ. ಕಾಂಗ್ರೆಸ್ಸು ಯಾವಾಗಲೂ ಮೊಸಳೆ ಕಂಡೇ ಹಾಕುವಂಥ ಡೈಲಾಗ್ಗಳನ್ನು ಕೊಡ್ತೀವಿ, ಸಂವಿಧಾನವನ್ನು ರಕ್ಷಣೆಯನ್ನು ಮಾಡ್ತೀವಿ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ನಮ್ಮ ದೇಶದಲ್ಲಿ ರಿಸರ್ವೇಷನನ್ನು ತೆಗೆಸ್ತನಕ ದೇಶ ಉದ್ಧಾರ ಆಗಲ್ಲ ಅಂತ ಹೇಳಿ ಅಮೆರಿಕದಲ್ಲಿ ಕೊಟ್ಕೊಂಡು ಹೇಳಿದ್ರು. ಪ್ರಜಾಪ್ರಭುತ್ವಕ್ಕೆ ಗೌರವಿಸ್ತೀವಿ ಅಂದರು, ಇವತ್ತು ಗೌರವಿಸ್ತಾ ಇಲ್ಲ. ಈ ದೇಶದ ಕಾನೂನಿಗೆ ಗೌರವಿಸ್ತೀನಿ ಅಂದರೂ ಗೌರವಿಸ್ತಾ ಇಲ್ಲ. ನ್ಯಾಯಾಲಯಗಳ ತೀರ್ಪನ್ನು ಗೌರವಿಸಬೇಕು, ಗೌರವಿಸ್ತಾ ಇಲ್ಲ. 4 ದಶಕಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅನೇಕ ಸ್ಥಾನಮಾನಗಳನ್ನು ಹೊಂದಿದ್ದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 2ನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದಾರೆ. ಮೊನ್ನೆ ತನಕ ಜಂಬ ಕೊಚ್ಕೊತಿದ್ರು, ನನ್ನ ಸಾರ್ವಜನಿಕ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಭ್ರಷ್ಟಾಚಾರದಿಂದ ರಾಜ್ಯಪಾಲರು ಆ ಪ್ರಾಸಿಕ್ಯೂಷನ್ನ ಆರ್ಡರ್ ಮಾಡಿದ ಮೇಲೆ ಲಜ್ಜೆಗೆಟ್ಟ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಇಲ್ಲ ಸಲ್ಲದ ರಾಜಭವನದ ಮೇಲೆ ಮತ್ತು ರಾಜ್ಯಪಾಲರ ಮೇಲೆ ರಾಜಕೀಯ ಪ್ರೇರಿತ ಕೆಟ್ಟ ಭಾಷೆಗಳನ್ನು ಬಳಸುವಂಥದ್ದನ್ನು ನೋಡಿದ್ದೀವಿ. ಅದನ್ನು ಚಾಲೆಂಜ್ ಮಾಡಿ ಉಚ್ಚ ನ್ಯಾಯಾಲಯದವರು, ಉಚ್ಚ ನ್ಯಾಯಾಲಯ ಎರಡೂ ಪಕ್ಷಗಳ ವಾದವನ್ನು ಅವಲೋಕಿಸಿ ರಾಜ್ಯಪಾಲರು ಕೈಗೊಂಡಿದ್ದಂಥ ಕ್ರಮವನ್ನು ಎತ್ತಿ ಹಿಡಿದಿದೆ. ಅಷ್ಟೇ ಅಲ್ಲ, ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಕೂಡ ಅವರನ್ನು ಹಿನ್ನಡೆಯಾಗಿ ಜನಪ್ರತಿನಿಧಿ ನ್ಯಾಯಾಲಯ ಮೈಸೂರಿನ ಲೋಕಾಯುಕ್ತರಿಗೆ ಎಫ್ಐಆರ್ ಮಾಡಲಿಕ್ಕೆ ಹೇಳಿದಾಗ 3-4 ದಿವಸ ಆ ಎಸ್ ಪಿ ಅವರನ್ನು ಹೊರಗಡೆ ಇಟ್ಟರು, ಮಾಡಿಸಬಾರದು ಕೋರ್ಟಿನ ಮಾತು ಹೋಗಬೇಕು ಅಂತ. ಆದರೂ ಕೂಡ ಈಗಾಗಲೇ FIR ಆಗಿದೆ, ಅದರಲ್ಲಿ ಮತ್ತೆ ಆರೋಪಿ ನಂಬರ್ 1 ಆಗಿದ್ದಾರೆ. ಈಗ ಯಾವ ನೈತಿಕತೆ ಇದೆ ಮತ್ತೊಬ್ಬರಿಗೆ ಅವರಿಗೆ ರಾಜೀನಾಮೆ ಕೇಳುವಂಥದ್ದು ಒಂದು ಪ್ರಶ್ನೆ. ಸ್ವತಃ ಈ ಕರ್ನಾಟಕ ಯಾವಾಗಲೂ ಒಂದು ಪ್ರಬುದ್ಧ ಜನತೆಯ ನಾಡನ್ನುವಂಥ ಇಡೀ ರಾಷ್ಟ್ರ ಮಟ್ಟದಲ್ಲೇ ಹೆಗ್ಗಳಿಕೆಯಲ್ಲಿದೆ. ಇಂತಹ ಒಂದು ಹೆಗ್ಗಳಿಕೆ ಇರುವಂಥ ನಾಡಿನಲ್ಲಿ ಈಗ ಆರೋಪಿ ಆದಮೇಲೆ FIR ಆದಮೇಲೆ ನೈತಿಕತೆ ಇರಲಾರ್ಗತ್ತೆ ಮೊಂಡುತನ ಮಾಡಿ ರಾಜೀನಾಮೆ ಕೊಡಲಾರದೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ. ನಾವು ಕಾನೂನು ಹೋರಾಟ ಮಾಡಿ ನಿಮ್ಮ ಹತ್ತಿರ ಮಾಡಿ, ಆದರೆ ನೀವು ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದು ಭಾರತೀಯ ಜನತಾ ಪಕ್ಷ ಆಗ್ರಹ ಇವತ್ತು ಮಾಡಿದೆ. ಮತ್ತು ಅವರ ರಾಜೀನಾಮೆ ಪಡೆಯೋ ತನಕ ನಮ್ಮ ಕಾರ್ಯಕರ್ತರು ಇಡೀ ಕರ್ನಾಟಕದಲ್ಲಿ ನಾವು ಕೂಡೋದಿಲ್ಲ. ಮತ್ತು ಈಗ ನಿರ್ಮಲಾ ಸೀತಾರಾಮ್ ಅವರು ಕೇಳ್ತಾರೆ, ನಿರ್ಮಲಾ ಸೀತಾರಾಮ್ ಒಂದು FIR ಕೇಸಲ್ಲಿ ಏನು ಆರೋಪ ಇದೆ ಮತ್ತು ನಿಮ್ಮ FIR ಕೇಸಲ್ಲಿ ಏನು ಆರೋಪ ಇದೆ ಅನ್ನೋಂಥದ್ದನ್ನು ಈ ಜನತೆಗೆ ನೀವು ಸ್ಪಷ್ಟವನ್ನು ಪಡಿಸಿ ನೋಡಿ. ನಿರ್ಮಲಾ ಸೀತಾರಾಮ್ ಅವರು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಪಡೀಲಿಕ್ಕೆ ಎಲ್ಲವೂ ಹಕ್ಕಿದೆ, ಮತ್ತು ಆ ಎಲೆಕ್ಷನ್ ಬಾಂಡನ್ನು ಕೇವಲ ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಸೀಮಿತವಾದಂಥ ಬಾಂಡ್ಗಳಲ್ಲ, ಅದು ಎಲ್ಲ ರಾಜಕೀಯ ಪಕ್ಷಗಳ ಅದರ ಲಾಭವನ್ನು ಪಡೆದಿದೆ, ಅದು ಕಾಂಗ್ರೆಸ್ ಪಡೆದಿದೆ, ಎಲ್ಲ ಪಡೆದಿದೆ, ದೇಶದಲ್ಲಿರುವಂಥ ಎಲ್ಲ ರಾಜಕೀಯ ಪಕ್ಷಗಳು ಪಡೆದಿದೆ. ಹಾಗಾದರೆ ಈಗ ನೀವು ನಿಮ್ಮೆಲ್ಲರೂ ರಾಜಕೀಯ ಇದು ರಾಜೀನಾಮೆ ಕೊಡ್ತೀರಾ? ಇಂಥ ಬುದ್ಧಿಹೀನ ಮಾತುಗಳನ್ನಾಡಿ ಕನ್ನಡಿಗರನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಬಾರ್ದು ಅನ್ನುವಂಥದ್ದನ್ನು ಮುಖ್ಯಮಂತ್ರಿ.